ಹಲೋ ನಮಸ್ಕಾರ, ಬಜೆಟ್ 2020 ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಇವತ್ತು ಬಜೆಟ್ ಅನ್ನ ಮಂಡನೆಯನ್ನ ಮಾಡಲಾಯಿತು. ಹತ್ತು ಹಲವು ರೀತಿಯಾದಂತಹ ನಿರೀಕ್ಷೆಗಳಿತ್ತು. ಆ ನಿರೀಕ್ಷೆಗೆ ತಕ್ಕಂತೆ ಇವತ್ತು ಮುಖ್ಯಮಂತ್ರಿಗಳು ಕೂಡ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಸುದೀರ್ಘವಾಗಿ 1 ಗಂಟೆ 40 ನಿಮಿಷಗಳ ಕಾಲ ಬಜೆಟ್ ಅನ್ನ ಓದಿದ್ರು. ಆ ಬಜೆಟ್ ನಲ್ಲಿರುವಂತಹ ಕೆಲವು ಅಂಶಗಳನ್ನ ಕೂಡ ಹೇಳಿದ್ರು. ಈಗ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ, ಸುದ್ದಿಗೋಷ್ಠಿಯಲ್ಲಿ ನೋಡೋಣ. ಎಲ್ಲ ಮಾಧ್ಯಮದ ಸ್ನೇಹಿತರೆ, ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳೇ, ಹಿರಿಯ ಅಧಿಕಾರಿಗಳೇ, ದೂರದೃಷ್ಟಿಯುಳ್ಳ ಕೃಷಿಗೆ ಹೆಚ್ಚು ಒತ್ತು ನೀಡಿ ರೈತರ ಆರ್ಥಿಕತೆಗೆ ಬಲಪಡಿಸುವಂಥ ದೃಷ್ಟಿಯಿಂದ ವಿಶೇಷ ಗಮನವನ್ನು ಕೊಟ್ಟಿರುವಂಥ ಬಜೆಟ್ ಇದಾಗಿದೆ. ಮೊದಲ ಬಾರಿಗೆ ಕೃಷಿಯನ್ನು ಗಟ್ಟಿ ನೆಲೆಗಟ್ಟಿನ ಮೇಲೆ ಅಭಿವೃದ್ಧಿಪಡಿಸಲು ಹಲವಾರು ಯೋಜನೆಗಳನ್ನು ರೂಪಿಸಲಾಗಿದೆ. ಬರಪೀಡಿತ ಮತ್ತು ಜಲಕ್ಷಾಮ ಭಾಗಗಳಲ್ಲಿ ಕೃಷಿಯನ್ನು ಉತ್ತೇಜಿಸೋಕ್ಕೋಸ್ಕರ ಭೂ ಮತ್ತು ಜಲ ಸಂರಕ್ಷಣೆಗೆ ಒತ್ತು ನೀಡಲಾಗಿದೆ. ಮೊದಲ ಬಾರಿಗೆ ಏತ ನೀರಾವರಿಗೆ, ಲಿಫ್ಟ್ ಇರಿಗೇಷನ್ಗೆ 5,000 ಕೋಟಿ ರೂಪಾಯಿನ ಮೀಸಲಿಡಲಾಗಿದೆ. ಮಳೆ ಆಧಾರಿತ ಕೃಷಿಯನ್ನು ಸದೃಢಗೊಳಿಸೋದಕ್ಕೆ ಹಲವಾರು ಯೋಜನೆಯನ್ನು ರೂಪಿಸಲಾಗಿದೆ. ಆಡಳಿತ ಸುಧಾರಣೆಗೂ ಹಲವಾರು ಯೋಜನೆಗಳನ್ನು ರೂಪಿಸಲಾಗಿದೆ. ಬಹಳ ವರ್ಷಗಳಿಂದ ಒಂದು ಒತ್ತಾಯ ಇತ್ತು, ಬೆಳಗಾವಿ ಸುವರ್ಣಸೌಧಕ್ಕೆ ಕೆಲವು ಇಲಾಖೆಗಳನ್ನು ಸ್ಥಳಾಂತರ ಮಾಡಬೇಕು, 365 ದಿವಸ ಅದು ನಡೀಬೇಕು ಅಂತ. ಅದಕ್ಕೆ ವಿಶೇಷ ಒತ್ತು ಕೊಟ್ಟು ಆದಷ್ಟು ಬೇಗ ಕೆಲವು ಇಲಾಖೆಗಳಿಗೆ ವರ್ಗಾವಣೆ ಮಾಡೋಕ್ಕೆ ಕ್ರಮ ತಗೊಳ್ಳುತ್ತದೆ. ಮೊದಲ ಬಾರಿಗೆ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು 500 ಕೋಟಿ ರೂಪಾಯಿನ ಅದಕ್ಕೆ ಮೀಸಲಿಟ್ಟಿದ್ದೇವೆ. ಬಹಳ ವರ್ಷಗಳಿಂದ ಹೋರಾಟ ನಡೀತಾ ಇತ್ತು ಕಳಸಾ ಬಂಡೂರಿ ಬಗ್ಗೆ, ಗೆಜೆಟ್ ನೋಟಿಫಿಕೇಷನ್ ಆಗಿದೆ. ಆದಷ್ಟು ಬೇಗ ಅದಕ್ಕೆ ಪರಿಸರ ಇದರ ವಿರುದ್ಧ ಇಲಾಖೆ ಒಂದು ಅನುಮತಿಯನ್ನು ಪಡೆದು ಕೆಲಸ ಪ್ರಾರಂಭ ಮಾಡಬೇಕು ಅನ್ನೋದು ಅಪೇಕ್ಷೆ. ಅದಕ್ಕೆ 500 ಕೋಟಿ ರೂಪಾಯಿನ ತೆಗೆದಿಟ್ಟಿದ್ದೇವೆ. ಎತ್ತಿನಹೊಳೆ ಯೋಜನೆ ಆದಷ್ಟು ಬೇಗ ಪೂರ್ಣ ಮಾಡಬೇಕು ಅಂತ ನಮ್ಮ ಅಪೇಕ್ಷೆ. ಅದಕ್ಕೆ 1,500 ಕೋಟಿ ರೂಪಾಯಿನ ಮೀಸಲಿಟ್ಟಿದ್ದೇವೆ. ನಾನು ಯಾವುದೂ ಮುಚ್ಚುಮರೆ ಇಲ್ಲದೇನೆ ನನ್ನ ಬಜೆಟ್ನಲ್ಲಿ ಹೇಳಿದ್ದೇನೆ. ಕೇಂದ್ರ ಸರ್ಕಾರದ ನಮ್ಗೆ ಬರಬೇಕಾದಂಥ ಹಣ 1,000,000,000 ರೂಪಾಯಿ ನಾವು 13ನೇ ತಾರೀಕು ಹೋಗ್ತಾ ಇದ್ದೇವೆ ಅಂತ 15ನೇ ಹಣಕಾಸು ಆಯೋಗ 2020-21ನೇ ವರ್ಷಕ್ಕೆ ಸಂಬಂಧದಂತೆ ರಾಜ್ಯಗಳಿಗೆ ಹಂಚಿಯಾಗುವ ತೆರಿಗೆ ಪಾಲನ ಕುರಿತು ಮಧ್ಯಂತರ ವರದಿ ಸಲ್ಲಿಸಿರುತ್ತೆ. ಈಗಾಗಲೇ ನಾನು ಹೇಳಿದಂತೆ ಕೇಂದ್ರ ತೆರಿಗೆ ಪಾಲಿನಲ್ಲಿ ರಾಜ್ಯದ ಪಾಲು ಗಣನೀಯವಾಗಿ ಕಡಿಮೆಯಾಗಿದೆ. ಅಲ್ಲದೆ ಕೇಂದ್ರ ಸರ್ಕಾರದ ಆಯೋಗದಲ್ಲಿ ಜಿಎಸ್ಟಿ ಪರಿಹಾರವನ್ನು ಜಿಎಸ್ಟಿ ಉಪಕರಣ ದರಗಳ ಸಂಗ್ರಹಣೆಗೆ ಸೀಮಿತಗೊಳಿಸಿರುವಂಥದ್ದು ರಾಜ್ಯಕ್ಕೆ ನೀಡಿರುವಂಥ ಜಿಎಸ್ಟಿ ಪರಿಹಾರ ಸಹ ಕಡಿಮೆಯಾಗಿದೆ. ಈ ಕಾರಣಗಳಿಂದಾಗಿ ರಾಜ್ಯದ ಸಂಪನ್ಮೂಲಗಳಲ್ಲಿ ಹಿಂದಿನ ಆಯೋಗಕ್ಕೆ ಹೋಲಿಸಿದರೆ
15,000 ಕೋಟಿಯಷ್ಟು ಕಡಿಮೆ ಆಗಿದೆ. ಒಟ್ಟಾರೆ ಸಂಚಿತ ನಿಧಿ ಆಯವ್ಯದ ಗಾತ್ರ 2019-20 ಆಯವ್ಯ ಅಂದಾಜಿನ 234,153 ಕೋಟಿ ರೂಪಾಯಿಗಳಿಂದ 2020-21 ಆಯವ್ಯದ ಅಂದಾಜಿನಲ್ಲಿ 237,893 ಕೋಟಿ 237,000. ಓಕೆ, ಇದು ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗಾಗಲೇ ಬಜೆಟ್ನಲ್ಲಿ ಅವೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಈಗ ಮತ್ತೆ ಸುದ್ದಿಗೋಷ್ಠಿಯಲ್ಲಿ ವಿಚಾರವನ್ನು ಹೇಳ್ತಾ ಇದ್ರೆ, ಆದರೆ ಹಲವು ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಡಬೇಕು. ಆ ಪ್ರಶ್ನೆಗಳನ್ನು ಕೇಳುವಂಥ ಸಂದರ್ಭವನ್ನು ನೋಡೋಣ. ಸದ್ಯಕ್ಕಂತೂ PSY ಮುಖ್ಯಮಂತ್ರಿಯವರು ಯಡಿಯೂರಪ್ಪನವರು ಈಗ ಸುದ್ದಿಗೋಷ್ಠಿಯಲ್ಲಿ ಒಂದಿಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ.